ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಬಳಿ ಬಸ್ಗೊಂದು ಬೆಂಕಿ ಹತ್ಕೊಂಡು ತಕ 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 ಉರಿದೋಗಿದೆ. ಟ್ರಾಫಿಕ್ ಜಾಮ್ ಎಲ್ಲ ಆಗಿದೆ. ಯಾರಿಗೂ ಏನೂ ಆಗಿದೆ. ನಾಳೆಯಿಂದ ಸಿ ಇ ಟಿ ಎಕ್ಸಾಮು 737 ಕೇಂದ್ರದಲ್ಲಿ 349,000 ಮಕ್ಕಳು ಬರೀತಾರೆ. ಎಲ್ಲ ಸರಿಯಾಗಿ ನಡೆಸೋಕ್ಕೆ ತಯಾರಿ ಆಗಿದೆ. ಇ ವಿ ಎಂ ತಿರ್ಚದೇ ಇದ್ದರೆ ಅವ್ರಿಗೆ 180 ಸ್ಥಾನವೂ ಬರಲ್ಲ ಅಂತ ಪ್ರಿಯಾಂಕಾ ಪಾತ್ರ ಹೇಳಿದ್ದಾರೆ. ಇವರು ಅದೇನಾ? ಓಕೆ, ನೋ ಪ್ರಾಬ್ಲಮ್. ಗೋವಾದಲ್ಲಿ ಕನ್ನಡಿಗರ ಮನೆ ತೆರವು ಕಾರ್ಯಾಚರಣೆ ಮಾಡಿದ್ದಕ್ಕೆ ಪ್ರಮೋದ್ ಸಾವಂತ್ ಅಲ್ಲಿ ಮುಖ್ಯಮಂತ್ರಿ. ಅಂದರೆ ಕರ್ನಾಟಕದ ಕೋರ್ಟ್ ಆದೇಶದಿಂದ ಮಾಡಿದ್ದೀವಪ್ಪ. ಇದೇನು ಬೇರೆ ಉದ್ದೇಶ ಇಲ್ಲ. ಈಗ ಕತ್ತೆ ಕಾಯ್ತಾ ಇದ್ರ, ನಿದ್ದೆ ಹೊಡಿತಿದ್ರ, ಇಲ್ಲಿವರೆಗೂ ಬಡ್ಕೊಂಡಾಗ ಒಂದು ಉತ್ತರ ಕೊಡಲಿಲ್ಲ, ಈಗ ಇಲ್ಲಿ ಕರ್ನಾಟಕಕ್ಕೆ ಬರಬೇಕಲ್ಲ ಆಸಕ್ತಿಗೆ. ಅದಕ್ಕೆ ಈ ಸ್ಟೇಟ್ಮೆಂಟ್ ಅಮಾನವೀಯಾಗಿ ನಡೆಸ್ಕೊಂಡಿದ್ದೀರಿ. ಮಂಡ್ಯ ಪ್ರಚಾರ ಕಣದಲ್ಲಿ ದರ್ಶನ್ ಕಾಣಿಸ್ತಾರಂತೆ. ನಾಳೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಪರ ಪ್ರಚಾರ ಅಂತೆ. ಹೌದಾ? ಸುಮಲತಾ ಜೊತೆನೇ ಇರ್ತೀನಿ, ಅವ್ರು ಹೆಂಗೆ ಹೇಳಿದ್ರು ಹಂಗೆ ಮಾಡ್ತೀನಿ ಅಂದಿದ್ರು. ಕನಕಪುರದಲ್ಲಿ ಡಾಕ್ಟರ್ ಮಂಜುನಾಥ್ ಪರವಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಬೃಹತ್ ಪ್ರಚಾರ ಯಾತ್ರೆ ನಡೆಸಿ ಅಯ್ಯೋ ಈ ಡಿ ಕೆ ಶಿವಕುಮಾರ್ ಆಗಲೇ ಅವ್ರು ಜಯದೇವಾಡ್ ನಿರ್ದೇಶಕರಾಗದ್ದು ತಪ್ಪಿಸಿದ್ರಪ್ಪ ಅಂತ ಈಗ ಹೇಳ್ತಾ. ರಾಹುಲ್ ಗಾಂಧಿ ಟಾರ್ಗೆಟ್ ಮಾಡ್ತಿದ್ದ ಕೇರಳ ಮುಖ್ಯಮಂತ್ರಿ ಈಗ ಪ್ರಧಾನಿ ಮೋದಿ ವಿರುದ್ಧ ಬಿಜೆಪಿ ಆರ್ ಎಸ್ ಎಸ್ ಕಾರ್ಯಸೂಚಿ ಜಾರಿಗೆ ತರ್ತಾ ಇದ್ದಾರೆ. ಮೋದಿ ಹೇಳ್ತಿರೋದನ್ನೆಲ್ಲ ಕೇರಳ ಜನ ನಂಬಲ್ಲ ಅಂತೆಲ್ಲ ಹೇಳಿದ್ದಾರೆ. ಅದೆಲ್ಲ ಇರ್ಬೋದು, ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಕಮ್ಯುನಿಸ್ಟ್ರು ಹೇಳ್ತಿರೋದನ್ನು ಯಾರೂ ನಂಬ್ತಿಲ್ಲ, ಎಕ್ಸೆಪ್ಟ್ ಕೇರಳ ಬಿಟ್ಟರೆ ಎಲ್ಲೂ ನಂಬ್ತಿಲ್ಲ. ಚಂದ್ರನ ಅಂಗಳದಲ್ಲಿ ಭಾರತದ ಗಗನಯಾನ ಇಳಿಯೋವರೆಗೂ ಚಂದ್ರಯಾನ ಸರಣಿ ಮುಂದುವರಿಸ್ತೀವಿ ಅಂತ ಇಸ್ರೋ ಅಧ್ಯಕ್ಷರು ಹೇಳಿದ್ದಾರೆ.